ಸರ್ ಏನಂತ ಹೇಳಿದರೆ, ಅವ್ರು ಎಷ್ಟೇ ಆಯಾಸ ಆಗಿರಲಿ ಏನೇ ಆಗಿರಲಿ, ನಮ್ಮೆಲ್ಲ ಕಲಾವಿದರನ್ನ ಸ್ಪಂದಿಸುವ ರೀತಿ ಅವರು. ಹಲೋ, ಏನು ಪ್ರಬಣ್ಣ, ಏನು ಎಲ್ಲ ಹೇಗಿದ್ರ, ಊಟ ಮಾಡಿದ್ರೆ ಏನು ಮಾಡ, ಅದೆಲ್ಲ ಒಂದು ವಿಚಾರಣೆಗಳು ಅದ್ರ ತನ್ನ ಮಧ್ಯೆ ಅಷ್ಟೆಲ್ಲ ಮಾಡಿಕೊಂಡು ನಮಗೆ ಕೊಡುವಂಥ ಜೋಶ್ ನಮ್ಗೆ. ಅದರಲ್ಲಿ ನಾವು ಈ ದೈವದ ಮನೆಯಲ್ಲಿ ಎಲ್ಲಿಲ್ಲ ಇರ್ಬೋದು, ನಾವು ತುಂಬ ನಿಷ್ಠೆಯನ್ನು ಮಾಡಿದ್ದೇವೆ. ಯಾವುದೇ ನಾನ್ ವೆಜ್ ಇಲ್ಲ, ಚಪ್ಪಲಿ ಯೂಸ್ ಮಾಡಿಲ್ಲ, ಪ್ರತಿಯೊಂದು ಕಡೆಯಲ್ಲೂ ಅಷ್ಟೇ ಅಷ್ಟೊಂದು ಇದರಿಂದ ಮಾಡಿ. ನನಗನ್ನಿಸಿದೆ ಈ ಸಿನಿಮಾ ಎಲ್ಲೂ ಚಾಚು ತಪ್ಪದೆ ನಮ್ಮ ಸಂಸ್ಕೃತಿಗೆ ಎಲ್ಲೂ ಅವಮಾನವಾಗೋ ರೀತಿಯಲ್ಲಿ ಎಲ್ಲೂ ಮಾಡಿಕೊಳ್ಳದೆ ಸ್ವಚ್ಛಂದವಾಗಿ ಸಿನಿಮಾವನ್ನು ತೆಗೆದಿದ್ದಾರೆ ನಮ್ಮ ರಿಷಬ್ ಸರ್ ಒಂದನೇದಾಗಿ. ಮತ್ತು ಎರಡನೇದಾಗಿ ನಮ್ಮ ಕಲಾವಿದರು ಎಲ್ಲ ಕಲಾವಿದರನ್ನು ಕೂಡ ಬಳಸ್ಕೊಂಡಿದ್ದಾರೆ. ಮತ್ತು ಎಲ್ಲೋ ಈ ದೈವಿ ಶಕ್ತಿಯಿಂದ ಸಾಧಾರಣ ಎಲ್ಲ ಕಲಾವಿದರಿಗೂ ಪರಕಾಯ ಪ್ರವೇಶ ಇದೆ. ನೀವು ನೋಡಿರ್ಬೋದು, ಚಿಕ್ಕ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ಎಲ್ಲದು ಅಲ್ಲಲ್ಲಿ ಎಲ್ಲೂ ಒಂದು ಬೇರೆ ಕಡೆ ಗಮನ ಸೆಳೆಯುವುದಿಲ್ಲ. ನೀವು ನೋಡ್ತಾ ಇದ್ರಲ್ಲ ಸರ್, ಮೊಬೈಲ್ಗೆಲ್ಲ ಎಲ್ಲ ಸಿನಿಮಾ ನೋಡುವಾಗ ಮೊಬೈಲ್ ನೋಡ್ತಾರೆ, ಇಲ್ಲಿ ಮೊಬೈಲ್ ಯಾರು ನೋಡಲಿಲ್ಲ, ಎಲ್ಲರೂ ಇದರಲ್ಲಿ ಗಮನ ಇಟ್ಕೊಂಡಿದ್ದಾರೆ, ಭಕ್ತಿಯಿಂದ ನೋಡ್ತಾ ಇದ್ದಾರೆ. ಅದೊಂದು ತುಂಬ ಖುಷಿ ಕೊಡ್ತಾರೆ. ನಾನು ನಿಜವಾಗಿ ನನಗೆ ನೀವು ಹೇಳಿದಾಗ ಒಂದೇ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಿದ್ದೀನಿ, ನನಗೆ ಎಷ್ಟೋ ಸಿನಿಮಾ ನಾನು ಮಾಡಿದ್ದೀನಿ ತುಂಬ, ಏನು ಉಳಿದ್ರ ಕಂಡಂತ ಇರ್ಬೋದು ಅಥವಾ ರಿಕ್ಕಿ ಇರ್ಬೋದು ಮುಗುಳ್ನಾಗಿರ್ಬೋದು, ಯಾವುದೇ ಇರೋ ಸ್ಟ್ಯಾಂಡ್ ಕೊಟ್ಟ ಸಿನಿಮಾ ಇದು. ನನಗೆ ಇನ್ಯಾವ ಪ್ರಶಸ್ತಿ ಬೇಡ, ರಿಷಬ್ ಶೆಟ್ಟರು ಕೊಟ್ಟ ಪ್ರಶಸ್ತಿ, ನನ್ನ ಪಾತ್ರ ಮಾಧವಾಚಾರ್ಯ, ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ, ಅದು ಹೌದು. ನಾನು ಟ್ರೈಲರಿಗೆ ಆದ ಆ ಥರ ಕೊಡ್ಲಿಕ್ಕೆ ಹೇಳಿದರು ಸರ್, ಅಲ್ಲಿ ಬೇರೆ ಥರ ಇದೆ ಧೈರ್ಯ. ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ, ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ, ಅದು ಆ ಥರ ಒಂಥರ ಬೇರೆ ಥರ ಇದೆ ಇಲ್ಲಿ ಒಂದು. ಅಲ್ಲಿ ನಮಗೂ ಆಗಿದೆ, ನಮಗೂ ಕೆಲವು ಕಡೆ. ಯಾಕಂದರೆ ನಮ್ಮ ಮನೆಯಲ್ಲಿ ವರಹ ಪಂಜುರ್ಲಿ ನನ್ನ ಕುಲದೈವ ಕಲ್ಕುಡ, ನನಗೆ ಇಲ್ಲಿ ಪ್ರತಿಯೊಂದು ಕಡೆ ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ಆ ದೈವ ದೇವರು ನನ್ನ, ನಾವು ದೈವ ದೇವರು ಅಂತ ಹೇಳೋದು, ದೇವ್ರ ದೈವ ಅಂತ ಹೇಳೋದು, ದೈವ ದೇವರನ್ನು ನಂಬ್ಕೊಂಡು ನಾವು ಹೋಗೋದು. ಅಲ್ಲಿ ನಡೆಯುವಂಥ ಪ್ರಸಂಗಗಳು ಅದೇ ರೀತಿ ನಡೀತಿರ್ತದೆ. ಆವಾಗ ನಮಗೆ ಏನಾಗ್ತದೆ ಸರ್, ಅಲ್ಲಿ ಭಯ ಮುಕ್ತ. ನನಗೆ ಆ ಪಾತ್ರ ಇನ್ನೊಂದು, ನಾ ಪಾತ್ರದ ವಿಶೇಷತೆ ಹೇಳ್ತೇನೆ ಸರ್, ಅರ್ಧ ಡ್ರಾಪ್ ಬೀರ್ ಕುಡಿದವನಲ್ಲ, ಒಂದು ಸಿಗರೇಟ್ ಸೇದಿದವನಲ್ಲ, ಬೇರೆ ಯಾವುದು ಅಭ್ಯಾಸ ಇಲ್ಲ, ನಾನು ಆ ಪಾತ್ರಕ್ಕೆ ಹೋಗಬೇಕಲ್ಲ ಸರ್. ಅದು ಸರ್ ಒಟ್ಟಿಗೆ ಕೂತ್ಕೊಂಡು ಅವರ ಒಂದು ಇದರಲ್ಲಿ ಅದೆಲ್ಲ ದೈವಿ ಶಕ್ತಿ ಇರ್ಬೋದಲ್ಲ. ಅಪ್ಪಾ, ನನಗೆ ನಿಜವಾಗಿ ಸಿನಿಮಾ ನೋಡಿದ ಮೇಲೆ ಗೊತ್ತಾಗಿದ್ದು. ನಾನು ಒಂದು ವಿಷಯ ಹೇಳ್ತೀನಿ, ಆ ಸಿನಿಮಾ ನೋಡುವಾಗ ನೀವು ನೋಡಿದಿರಿ ಸುತ್ತಮುತ್ತ ಏನೆಲ್ಲ ನಡೀತದಂತ, ಕಡಗ ಇರ್ಬೋದು ಓದಿಬೋದು ಇರ್ಬೋದು, ನನಗೆ ಯಾವುದು ಗೊತ್ತಿಲ್ಲ ಸರ್. ನಾನು ಅಲ್ಲಿಯೇ ಒಂದು ಥರ ಅದರಲ್ಲೇ ಫೀಲ್, ಅದೇ ಪರಕಾಯ ಪ್ರವೇಶದಲ್ಲಿ ನಾನು ಅದರಲ್ಲೇ ಇದ್ದೀನಿ. ಆ ಒಳಗಿಂದ ಆ ಅಭಿನಯ ಸೋರೊಟ್ಟಿ ಕೊಡಬೇಕಿತ್ತು, ನನ್ನ ತಲೆ ಕಡಗ ಹೋಗಿದೆ, ನನ್ನ ತಲೆ ಹೋಗಿದೆ, ಏನು ನನಗೆ ಗೊತ್ತಿಲ್ಲ. ಆ ಸಿನಿಮಾ ನೋಡುವಾಗ ನನಗೆ ಭಯವಾಗಿದೆ. ನಾನು ಕಲಾವಿದ ಅಲ್ಲ, ಅಭಿಮಾನಿಯಾಗಿ ಸಿನಿಮಾ ನೋಡುವಾಗ ಒಬ್ಬ ನಾನು ಇಲ್ಲಿ ಮಾಡಿದ್ದೇನೆ, ನನಗೇನು ಗೊತ್ತಿಲ್ಲ ಸರ್. ಅದು ಅಷ್ಟು ಭಯಂಕರ ಸೀನ್ ಅದು, ಯಾವುದು ಆ ಕ್ಲೈಮ್ಯಾಕ್ಸು, ಅದು ಈ ಒಂದು 20 ನಿಮಿಷ ಉಂಟಲ್ಲ ಸರ್. ಸೊ ಅದು ನಾವು ಹೇಳುವಂಥದ್ದಲ್ಲ, ಇವತ್ತು ಅಭಿಮಾನಿಗಳು ಹೇಳ್ತಾರಲ್ಲ. ಅಲ್ಲಿನ ಸಂಸ್ಕೃತಿ ನಮ್ಮ ಕಲಾವಿದರಿಗೆ ಗೊತ್ತು, ತುಳುನಾಡು ಕರಾವಳಿಯ ಕಲಾವಿದರಿಗೆ ಇಲ್ಲಿ ಏನಂತ ಅದರ ಸೊಂಪು ಏನಂತ ಗೊತ್ತು. ಮತ್ತು ಎಲ್ಲಿಯಾದರೂ ಸರ್ ಕೃತಕವಾಗಿ ಯಾರು ಅಭಿನಯ ಬಂದಿದ್ದಾರೆ ಸರ್, ನೀವು ಸಿನಿಮಾ ನೋಡಿದ್ರಲ್ಲ, ನೈಜ ಏನಾ ಹೇಗಿದೆಯಾ ನ್ಯಾಚುರಲ್ ಅದು, ನಾವೊಂದು ಅಭಿನಯ ಬಂದು ಮಾಡಿದಿಲ್ಲ ಸರ್. ಈಗ ನೀವು ನನ್ನ ಹತ್ರ ಮಾತಾಡ್ತಿದ್ರಿ, ನಾನು ಹೇಗೆ ಮಾತಾಡ್ತೀನಿ? ಹೌದು, ನಮ್ಮಲ್ಲೀಗ ಈ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಏ ಸ್ವಲ್ಪ ಕತ್ತಿ ಶಾರ್ಪ್ ಮಾಡಿಕೊಡೋದು ಅಂತ ಹೇಳಿದ್ರು ಅಲ್ಲಿ ಪಿಕ್ಚರ್ನಲ್ಲಿ. ನಮ್ಮ ಕುಂದಾ ಪ್ರಭಾಸಿಲಂದೆ, ಓಯ್ ಒಂಚೆ ಕತ್ತಿ ಬಾಯಿಗಾಸಿ ಕೊಡಿ ಮಾರ್ರೆ ಕುಂದಾ ಪ್ರಭಾಸಿಲ್. ಅಂದರೆ ಅಲ್ಲಿಗೂ ಇಲ್ಲಿ ಡಿಫರೆನ್ಸ್ ಇದ್ದರೂ ಕೂಡ ಕುಂದಾಪುರ ಮತ್ತು ಬಿಡೋದು ತುಳುನಾಡು ನಮ್ಮ ಟೋಟಲಿ ಒಂದಿದ್ದು ತುಂಬ ಖುಷಿ ಕೊಡ್ತದೆ. ತುಂಬ ಏನು ತುಳುವಲ್ಲಿ ಆಗ್ತಾಯಿದೆ ಸಿನಿಮಾ, ಭಾರಿ ಖುಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.